ಅಯೋಧ್ಯೆಯನ್ನು ತಲುಪಿದೆ. ರಘು ತನ್ನ ಪ್ರಜಾ ಸಂವರ್ಧನೆಯ ಸತ್ಸಂಕಲ್ಪದಲ್ಲಿ ತನ್ನ ಪುತ್ರ ಅಜನನ್ನ ಸ್ವಯಂವರಕ್ಕಾಗಿ ಕಳುಹಿಸಿಕೊಟ್ಟಿದ್ದಾನೆ. ಸೈನ್ಯ ಸಮೇತನಾಗಿ, ಪರಿವಾರ ಸಮೇತನಾಗಿ ಹೊರಟ ಅಜ ಮಾರ್ಗ ಮಧ್ಯದಲ್ಲಿ ಶಿಬಿರವೊಂದನ್ನು ಸ್ಥಾಪಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾನೆ. ಹೀಗೆ ಅಜ ವಿಶ್ರಾಂತಿ ಪಡೆಯುತ್ತಿರುವ ಸಂದರ್ಭದಲ್ಲಿ ವಿಚಿತ್ರವೊಂದು ಘಟಿಸಿದೆ. ಕಾಡಾನೆಯೊಂದು ಖಡಾಖಾಡಿಯಾಗಿ ದಾಳಿ ಎಸಗಿದೆ, ಗಿಡಮರಗಳನ್ನು ಕಿತ್ತೊಗೆದಿದೆ, ಪರಿಸರವನ್ನು ಹಾಳುಗೆಡವಿದೆ. ಅದೋ 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 ಪ್ರಿಯಮ್ಮದ ಮೇಲೆದ್ದು ಬಂದ. ಅಜನನ್ನು ಮೋಹನಾಸ್ತ್ರದೊಂದಿಗೆ ಅನುಗ್ರಹಿಸಿದ. ಇತ್ತ ವಿದರ್ಭ ಸಜ್ಜುಗೊಂಡಿದೆ, ಅದು ಸ್ವಯಂವರದ ಸುಸಂದರ್ಭ. ತನ್ನ ಪ್ರಿಯ ಪುತ್ರಿಯ ವಿವಾಹವನ್ನ ಪುತ್ರಿಯ ಮನದಿಚ್ಛೆಯಂತೆ ಆಚರಿಸುವ ಮನಸ್ಸು ವಿದರ್ಭದರೆ ಭೋಜನದ್ದು. ಹಾಗಾಗಿ ಭೂಮಂಡಲದ ಸುಪ್ರಸಿದ್ಧ ಚಕ್ರವರ್ತಿ ಮನೆತನಗಳ ಅರಸು ಕುವರರ ಸಂದೋಹವೇ ಅಲ್ಲಿ ಸಮ್ಮಿಳಿತಗೊಂಡಿದೆ. Thank you.
ಭೂಮಂಡಲದ ಅರಸು ಕುವರರೇ, ಈ ಭೋಜರಾಜನ ಆತಿಥ್ಯದಿಂದ ಸಂಪನ್ನಗೊಂಡಿರಿ. ತುಂಬಾ ಸಂತೋಷ. ಇದುವೇ ಸುಮೂರ್ತ ಸಕಾಲ. ಯೋಚಿಸಿದ ಹಾಗೆ ಕಾರ್ಯವನ್ನ ನಡೆಸುವುದಕ್ಕೆ ಸೇವಕ ಮಹಾಪ್ರಭು, ನನ್ನ ಮಗಳು ಇಂದುಮತಿಯನ್ನ ಬರ ಹೇಳು. ಹಾಗೆ ಆಗಲಿ. ಮಗಳೇ, ನನ್ನ ಆಮಂತ್ರಣದ ಮೇಲೆ ಭೂವಲಯದ ಅರಸು ಮಕ್ಕಳೆಲ್ಲರೂ ಬಂದಿದ್ದಾರೆ. ಇಚ್ಛಾ ಸಂಯೋವರ, ಹಾಗೆ ನಿನಗೆ ಇಚ್ಛೆ ಬಂದವರನ್ನ ವರಿಸುವಲ್ಲಿ ನೀ ಮುಂದಾಗಬೇಕು. ಆದರೆ ಒಂದು ಮಾತು ಮಗಳೇ, ಗುಣ ವಿದ್ಯಾ ಸಂಪತ್ತು ಹಾಗೂ ರೂಪ ಇದೆಲ್ಲರ ಆಯ್ಕೆಯು ನಿನಗೇ ಬಿಟ್ಟಿತು. ಯುವರಾಣಿ, ಈತ ಮಗಧಾಧಿಪತಿ ಪರಂತಪ, ಈತ ಅಂಗರಾಜ. ಅವಂತಿ ದೇಶಾಧಿಪತಿ ಕಾರ್ತವೀರ್ಯಾನ್ವಯದ ಪ್ರತೀಪ. ಅಯೋಧ್ಯೆಯ ಯುವರಾಜನೀತ. ಯುವರಾಣಿ, ಮುಂದುವರಿಯೋಣವೇ? ದೀರ್ಘಾಯುಷ್ಯಮಾನ್ ಭವ. ಇಂದುಮತಿಯಿಂದ ತಿರಸ್ಕೃತಗೊಂಡ ಭೂಮಂಡಲದ ಅರಸು ಕುವರರು ಈ ಅವಮಾನವನ್ನ ಸಹಿಸದಾದರು. ತಮ್ಮ ಅಸಾಮರ್ಥ್ಯವನ್ನ ಅವಮಾನವೆಂದು ಪರಿಗಣಿಸಿ ಅಜನ ಮೇಲೆ ಅಕಾರಣವಾದ ದ್ವೇಷವನ್ನ ಹೊಂದಿದರು. ಸ್ವಯಂವರವನ್ನ ಪೂರೈಸಿ ಅಯೋಧ್ಯೆಯತ್ತ ತೆರಳುತ್ತಿದ್ದ
ಅಜನ ದಿಬ್ಬಣದ ಮೇಲೆ ದಾಳಿ ಎಸಗಿದರು. ಅಜನ ಸೈನ್ಯವನ್ನ ಸೋಲಿಸಿದರು. ಆಗ ಅಸಾಮಾನ್ಯ ಶೂರ ಅಪಾರ ಕರುಣಾಳುವಾದ ಅಜ ಅವರೊಂದಿಗೆ ಯುದ್ಧ ಮಾಡಲೇಬೇಕಾಯಿತು. ಏಕಾಂಗಿಯಾಗಿ ಅಜ ಭೂಮಂಡಲದ ಸಮಸ್ತ ರಾಜಕುಮಾರರೊಡನೆ ಸೆಣಸಿದ. ಸಂಮೋಹನಾಸ್ತ್ರಕ್ಕೆ ಎಲ್ಲರೂ ಧರೆಗಾಡಿದರು. ಇದೀಗ ಅಯೋಧ್ಯೆಯಲ್ಲಿ ಸಂತಸದ ಹೊಳೆ. ರಘು ಮಹಾರಾಜ ತನ್ನ ಪುತ್ರ ಪೌತ್ರರೊಂದಿಗೆ ಸೌಖ್ಯದ ರಸಾನುಭವದಲ್ಲಿದ್ದಾನೆ. ವಾನಪ್ರಸ್ಥಕ್ಕೆ ಹೊರಟ ರಘುವನ್ನ ಅಜ ತಡೆದಿದ್ದಾನೆ. ಆದರೂ ನಗರದ ಹೊರವಲಯದಲ್ಲಾತನ ವಾನಪ್ರಸ್ಥ ನಡೆಯುತ್ತಿದೆ. ಅಜನಿಗೆ ದಶರಥನೆಂಬ ಪುತ್ರ ರತ್ನದ ಜನನವೂ ಆಗಿದೆ. ಹೀಗೆ ಪುತ್ರನೊಂದಿಗೆ ಸಂತೋಷದಿಂದ ಇಂದುಮತಿಯನ್ನ ಅಮಿತವಾಗಿ ಪ್ರೀತಿಸ್ತ, ಪ್ರಜಾ ಸಂಕುಲವನ್ನು ಸಂರಕ್ಷಿಸ್ತ, ಅಜ ಸೌಖ್ಯದಿಂದಿರುವ ಆ ದಿನಗಳಲ್ಲಿ ಒಂದು ದಿನ ಉಪವನದಲ್ಲಿದ್ದಾಗ Thank you.
ನಾರಾಯಣ 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 ಹರಿ ನಾರಾಯಣ 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 ಹರಿ 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 ನಾರಾಯಣ ಇದೇನಿದು ನಿನ್ನ ಸ್ಥಿತಿ? ಎಲ್ಲಿಂದಲೋ ಒಂದು ಪುಷ್ಪಹಾರ ಕೆಳಗೆ ಬಿತ್ತು, ಅದು ನಿನ್ನ ಉದರ ಸ್ಥಳದಲ್ಲಿ ಬಿತ್ತು, ಆದರೆ ನೀನು ವಜ್ರಘಾತಕ್ಕೆ ತುತ್ತಾದಂತೆ. ಮಾತಾಡು ಇಂದು ಬಂದೆ, ಮಾತಾಡು ಇಂದು ಬಂದೆ, ಮಾತಾಡು ಇಂದು ಬಂದೆ. ಒಂದು ಪುಷ್ಪದ ಹಾರವೇ ನಿನ್ನ ಪಾಲಿಗೆ ವಜ್ರಘಾತದ ಪರಿಣಾಮವನ್ನು ನೀಡುತ್ತದೆ. ಆದರೆ ಲೋಕದಲ್ಲಿ ಪುಷ್ಪವೇ ಮೃದುವಾದದ್ದು, ಆದರೆ ನಿನ್ನ ಮೃದುತ್ವ ಅದಕ್ಕಿಂತಲೂ ಹಿರಿದಾದದ್ದು. ಇಂಥ ಮೃದುತ್ವದಲ್ಲಿ ಅತಿ ಶ್ರೇಷ್ಠವಾದದ್ದಕ್ಕೆ ನಾನು ಪತಿಯಾದೆ ಎನ್ನುವುದು ನನ್ನ ಜನ್ಮದ ಸಂಭ್ರಮ, ನನ್ನ ಜನ್ಮದ ಸೌಭಾಗ್ಯ. ನೀನಿಲ್ಲದೆ ನನಗೆ ಯಾಕೆ ಬದುಕು ಇಂದುಮತಿ? ನೀನಿಲ್ಲದೆ ನನಗೆ ಯಾಕೆ ಬದುಕು? ಕಾಲನಿಗೊಂದು ಕುಂಟು ನೆಪ ಎನ್ನುವುದು ಲೋಕದ ಅನುಭವದ ಮಾತು. ಹೀಗೊಂದು ಕಾಲನಿಗೆ ತನ್ನ ಸಾಧನೆಯನ್ನು ಸಾಧಿಸುವುದಕ್ಕೆ ಇದೊಂದು ನೆಪ ಆಗಬಹುದು ಎಂದು ಲೋಕದಲ್ಲಿ ಯಾರೂ ಭಾವಿಸಿರ್ಲಿಕ್ಕಿಲ್ಲ, ಯಾರೂ ಭಾವಿಸಿರ್ಲಿಕ್ಕಿಲ್ಲ. ಇಂದುಮತಿ, ನನ್ನನ್ನು ಬಿಟ್ಟು ಹೋಗಬೇಡ. ಇಂದುಮತಿ, ಇಂದುಮತಿ, ಇಂದುಮತಿ.